ಹಾಸನ ಲೋಕಸಭಾ ಅಖಾಡದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಭರ್ಜರಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಗೆಲುವಿನ ವಿಶ್ವಾಸವನ್ನು ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ವ್ಯಕ್ತಪಡಿಸಿದ್ದಾರೆ. ಈ ಬಾರಿ ಜನ ನನಗೆ ಮತ ನೀಡ್ತಾರೆ ಎಂಬ ಭರವಸೆ ಇದೆ. ಕಾಂಗ್ರೆಸ್ನಲ್ಲಿ ಯಾವ ಗೊಂದಲವೂ ಇಲ್ಲ, ಒಗ್ಗಟ್ಟಾಗಿದ್ದೇವೆ. ಸಿಎಂ ಹಾಗೂ ಡಿಸಿಎಂ ಅಣತಿಯಂತೆ ಹೆಜ್ಜೆ ಆಗ್ತಾ ಇದ್ದೇನೆ. ಹಾಸನದ ಜನತೆ ಈ ಬಾರಿ ನನ್ನನ್ನು ಕೈ ಬಿಡುವುದಿಲ್ಲ ಎಂಬ ನಂಬಿಕೆ ಇದೆ. ಟಿವಿ 5 ಕನ್ನಡಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಹೇಳಿಕೆ ಕೊಟ್ಟಿದ್ದಾರೆ. ಹಾಸನದಲ್ಲಿ ಈಗಾಗಲೇ ಚುನಾವಣಾ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಶ್ರೇಯಸ್ ಪಟೇಲ್ ಕಣಕ್ಕಿಳಿದ್ರೆ ಮೈತ್ರಿ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣ ಕಣಕ್ಕಿಳಿದಿರುವಂಥದ್ದು. ಇಬ್ಬರ ನಡುವೆ ಸಾಕಷ್ಟು ಈಗಾಗಲೇ ಜಿದ್ದಾಜಿದ್ದಿ ಕೂಡ ಆರಂಭವಾಗಿರ್ತಕ್ಕಂಥದ್ದು. ಈಗ ನಮ್ಮ ಜೊತೆ ಕಾಂಗ್ರೆಸ್ನ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಇದ್ದಾರೆ. ಶ್ರೇಯಸ್ ಪಟೇಲ್ನ ಮೊದಲನೇದಾಗಿ ಮಾತನಾಡ್ಸೋಣ ಸರ್. ಈಗ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನೀವು ಕಣಕ್ಕೆ ಇಳಿದಿದ್ದೀರಾ ಸರ್. ಈಗ ಹೋದ ಕಡೆ ಈಗಾಗಲೇ ಆರಂಭವಾಗಿರ್ತಕ್ಕಂಥದ್ದು, ಟಿಕೆಟ್ ಅನೌನ್ಸ್ ಆಗಿ ಸುಮಾರು 10-12 ದಿವಸ ಆಯಿತು. ನಿಮಗೆ ಹೋದ ಕಡೆ ಹೇಗಿದೆ ಸರ್ ರೆಸ್ಪಾನ್ಸ್? ವಾತಾವರಣ ತುಂಬ ಅನುಕೂಲಕರವಾಗಿದೆ. ನಾನು ನಿರೀಕ್ಷೆ ಮಾಡೋಕ್ಕಿಂತ ಹೆಚ್ಚಾಗಿ ವಾತಾವರಣ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅನುಕೂಲಕರವಾಗಿದೆ. ಓದಲೆಲ್ಲ ಒಂದು ಬದಲಾವಣೆಯನ್ನು ಬಯಸಿದ್ದಾರೆ ಜನ. ಒಂದು ರಿಪೋರ್ಟ್ ಕಾರ್ಡ್ ನೋಡ್ತಾರೆ, ಕಳೆದ 5 ವರ್ಷದಲ್ಲಿ ಏನು ಕೆಲಸ ಆಗಿದೆ, ಈಗ ಮುಂದಕ್ಕೆ ಏನು ಕೆಲಸ ಆಗಬೇಕನ್ನೋದನ್ನ ಜನ ಯೋಚನೆ ಮಾಡ್ತಿದ್ದಾರೆ. ಆಮೇಲೆ ಏನು ಮೈತ್ರಿ ಮಾಡ್ಕೊಂಡಿದ್ದಾರೆ, ಕಳೆದ ಬಾರಿ ನಮ್ಮ ಕಾಂಗ್ರೆಸ್ ಪಕ್ಷದ ಜೊತೆ ಮೈತ್ರಿ ಮಾಡಿಕೊಂಡು ಈಗ BJP ಜೊತೆ ಹೋಗಿರೋದು ಜನ ಅತಿ ಸೂಕ್ಷ್ಮವಾಗಿ ಅದನ್ನ ಗಮನಿಸಿದ್ದಾರೆ, ಅದನ್ನು ತಿಳಿದಿದ್ದಾರೆ. ಹಾಗಾಗಿ ಈ ಸಲ ಒಂದು ಹೆಚ್ಚಿನ ಬದಲಾವಣೆಗಳಿದೆ. ನಿರೀಕ್ಷಿತ ಹೆಚ್ಚಿನ ಒಂದು ಬಹುಮತದಿಂದ ನಮ್ಮ ಪಕ್ಷ ಗೆಲ್ತೀವಿ ಸರ್. ಸರ್, ಈಗ ಶ್ರೇಯಸ್ ಪಟೇಲ್ಗೆ ಏನಕ್ಕೆ ಮತ ಹಾಕ್ಬೋದು ಏನಕ್ಕೆ ಸರ್? ನಮ್ಮ ಹಿರಿಯರು ಹೇಳಿದ್ದಾರೆ, ಬದಲಾವಣೆ ಜಗದ ನಿಯಮ ಅಂತ. ಹಾಗಾಗಿ ಒಂದು ಬಾರಿ ಈ ಕಾಂಗ್ರೆಸ್ ಪಕ್ಷಕ್ಕೆ ಸುಮಾರು ಸಂಸದರಾಗಿ ಕಾಂಗ್ರೆಸ್ ಪಕ್ಷದಿಂದ 99ರಲ್ಲಿ ಬಿಟ್ಟರೆ, ನಮ್ಮ ತಾತ ಪುಟ್ಟಸ್ವಾಮಿ ಗೌಡರು ಬಿಟ್ಟರೆ ಇಲ್ಲಿವರೆಗೂ ಕಾಂಗ್ರೆಸ್ ಪಕ್ಷದಿಂದ ಯಾರೂ ಆಯ್ಕೆ ಆಗಿಲ್ಲ. ಒಂದು ಬದಲಾವಣೆ ತನ್ನಿ ಅಂತ ನಾವು ಜನದ ಮುಂದೆ ಹೋಗ್ತಾ ಇದ್ದೀವಿ. ಆಮೇಲೆ ರಾಜ್ಯ ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಈ 5 ಗ್ಯಾರಂಟಿಗಳ ಜನವನ್ನು ಯಶಸ್ವಿಯಾಗಿ ಜನ ಮನ ಮುಟ್ಟಿದೆ. ಅದು ಮಹಿಳೆಯರಾಗಿರ್ಬೋದು, ಬಡವರು, ಶ್ರಮಿಕರು ಮತ ಹಾಕ್ಲಿಕ್ಕೆ ವಾಲಂಟಿಯರಾಗಿ ಅವರೇ ತಯಾರಿದ್ದಾರೆ. ಯಾಕಂತ ಹೇಳಿದ್ರೆ ಬಡವ್ರ ಪರ ಈ ಒಂದು ಕಳೆದ 8 ತಿಂಗಳ ಅವಧಿಯಲ್ಲಿ 5 ಗ್ಯಾರಂಟಿಯನ್ನು ನಿರೀಕ್ಷೆ ಮತ್ತು ಹೆಚ್ಚಾಗಿ ನಮಗೆ ತಲುಪಿರೋದ್ರಿಂದ ಅರ್ಹ ಫಲಾನುಭವಿಗಳಿಗೆ ಜನ ಅದು ಒಂದು, ಮತ್ತು ಜಿಲ್ಲೆ ಬದಲಾವಣೆ ಒಂದು ಗಾಳಿ, ಮತ್ತು ಇವರ ಕುಟುಂಬ ರಾಜಕಾರಣ. ಈಗ ಕುಟುಂಬದಲ್ಲಿ ಇವರು ಮೈತ್ರಿ ಅಂತ ಮಾಡಿಕೊಂಡು ಕುಟುಂಬದಕ್ಕೆ ಎಲ್ಲ ಟಿಕೆಟ್ ತೊಗೊಂಡಿದ್ದಾರೆ, ಅದನ್ನೆಲ್ಲ ಜನ ಸೂಕ್ಷ್ಮವಾಗಿ ಅರ್ತಿದ್ದಾರೆ. ಈ ಸಲ ಒಳ್ಳೆ ಫಲಿತಾಂಶ ನಮ್ಮ ಪಕ್ಷಕ್ಕೆ ಬರ್ತದೆ. ಸರ್, ಈಗ ಕಾಂಗ್ರೆಸ್ನ ನಾಯಕರುಗಳು ಎಲ್ಲೋ ಒಂದು ಕಡೆ ಒಗ್ಗಟ್ಟಾಗಿಲ್ಲ, ಈ ಹೇಳಿಕೆಯನ್ನು ಕೂಡ ಬಿ ಶಿವರಾಮ್ ಅವರು, ಮಾಜಿ ಸಚಿವರು ಬಿ ಶಿವರಾಮ್, ಕಾಂಗ್ರೆಸ್ನಲ್ಲಿ ಇನ್ನೂ ಒಗ್ಗಟ್ಟು ಆಗಿಲ್ಲ ಅನ್ನುವ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು ಸರ್ ಇಲ್ಲಿ ಬೇಲೂರಿನಲ್ಲಿ. ಇಲ್ಲ, ಅದು ಯಾವ ಅದು ಕೊಟ್ಟಿದ್ದಾಗಲೇ 2-3 ತಿಂಗಳು ಮುಂಚೆ, ಈಗ ಆ ಥರ ಯಾವುದೂ ಇಲ್ಲ. ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. ಶಿವರಾಮ್ ಅಣ್ಣವರ ಮೊನ್ನೆ 3 ಬಾರಿ ಸಭೆ ಕರೆದಿದ್ದಾರೆ. 3 ಬಾರಿ ಸಭೆಗೆ ನಾನು ಆಗಲೇ ಬೇಲೂರಿಗೆ ಹೋಗಿದ್ದೀನಿ. ಆ ರೀತಿ ಎಲ್ಲೂ ಒಡಕು ನಮ್ಮ ಪಕ್ಷದಲ್ಲಿ ಯಾವ ಕ್ಷೇತ್ರದಲ್ಲೂ ಸಹ ಇಲ್ಲ. ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ, ಒಗ್ಗಟ್ಟಿಂದ ಚುನ ಎದುರಿಸ್ತೀವಿ. ಈ ಹಿಂದೆ ಪುಟ್ಟಸ್ವಾಮಿಗೌಡರು ಅಂದರೆ ನಿಮ್ಮ ತಾತ ಮಾಜಿ ಪ್ರಧಾನಿ HD ದೇವೇಗೌಡರ ವಿರುದ್ಧ ಸ್ಪರ್ಧೆ ಮಾಡಿ ಅವತ್ತು ಅಂದಿನ ದಿನಗಳಲ್ಲಿ 1 ಲಕ್ಷಕ್ಕೂ ಹೆಚ್ಚು ಮತಗಳನ್ನು ಗಳಿಸಿ ಜಯಭೇರಿ ಬಾರಿಸಿದರು. ಈ ಬಾರಿ ನಿಮ್ಮ ವಿಶ್ವಾಸ ಹೇಗಿದೆ ಸರ್? ನನ್ನ ವಿಶ್ವಾಸ, ನನಗೆ ನನ್ನ ಬೆನ್ನೆಲುಬು ಜನ. ನಾನು ಮಾಧ್ಯಮ ಮುಖಾಂತರ ಮನವಿ ಮಾಡೋದೆ ಅಂತ ಹೇಳಿದ್ರೆ, ಅಧಿಕಾರಕ್ಕೋಸ್ಕರ ಅಧಿಕಾರದಿಂದ ಬಿದ್ದ ಅಭ್ಯರ್ಥಿಯಾಗಿರ್ಬೋದು, ಜನಪ್ರತಿನಿಧಿ ಆಗಿರ್ಬೋದು, ಬೆಂಬಲಿಸೋದು ಬೇಡ. ಒಂದು ಬಾರಿ ಅಧಿಕಾರ ಹಂಬಲಿಸೋದು, ಒಂದು ಕೆಲಸ ಮಾಡಬೇಕಂತ ಒಂದು ಇಚ್ಛಾಶಕ್ತಿ ಉಳ್ಳ, ಒಂದು ಪ್ರಾಮಾಣಿಕ ಮನಸ್ಸು ಹೃದಯ ಉಳ್ಳ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಅಂತ ನಾನು ಜಿಲ್ಲೆ ಜನತನೇ ಕೇಳ್ಕೊತೀನಿ. ಒಳ್ಳೆ ಫಲಿತಾಂಶ, ನಮ್ಗೆ ಒಳ್ಳೆ ರೆಸ್ಪಾನ್ಸ್ ಇದೆ. ಇನ್ನು ಚುನಾವಣೆ 25 ದಿವಸ ಇದ್ರು, ಆಗಲೇ ನಮಗೆ ಮತದಾರರ ಒಂದು ನಾಡಿಮಿಡಿತ ಗೊತ್ತಾಗ್ತದಲ್ಲ, ನಾವು ಪ್ರಚಾರಕ್ಕೆ ಹೋದಾಗ ಅವರ ಮುಖಭಾವನೆಯಲ್ಲೇ ಗೊತ್ತಾಗುತ್ತೆ. ಹಾಗಾಗಿ ನಮಗೆ ಈ ಸಲ ವಾತಾವರಣ ಅನುಕೂಲಕರವಾಗಿದೆ. ಸರ್, ಈಗ ಕೊನೆಯದಾಗಿ ಹಾಸನ ಜಿಲ್ಲೆಯ ಜನರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಾ ಸರ್? ನಾನು ನಮ್ಮ TV 5 ಮುಖಾಂತರ ಮನವಿ ಮಾಡೋದಿಷ್ಟೇ, ಒಂದು ಬಾರಿ
ನಮ್ಮ ಪಕ್ಷಕ್ಕೆ ಅವಕಾಶ ಮಾಡಿಕೊಡಿ. ನಾವು ಸಹ ಎರಡು ಬಾರಿ ಚುನಾವಣೆಯಲ್ಲಿ ನಮ್ಮ ತಾಯಿ ಎರಡು ಬಾರಿ ಸೋತರು, ನಾನು ಕಳೆದ ಬಾರಿ ಸೋತೆ. ಈ ಸನ್ನಿವೇಶದಲ್ಲಿ ಈಗಿನ ಟ್ರೆಂಡಲ್ಲಿ ಒಂದು ಗ್ರಾಮ ಪಂಚಾಯತಿ ಚುನಾವಣೆ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಇದೆ. ಅಂಥದ್ರಲ್ಲಿ ನಾವು ಸಲ ನಾಲ್ಕು ಚುನಾವಣೆ ಸ್ಪರ್ಶಿಸಿ ನಾವು ಸೋತಿದ್ದೀವಿ. ಒಂದು ಬಾರಿ ಹಂಬಲಿಸಿ ನನಗೆ ಯಾವುದೇ ವೈಯಕ್ತಿಕವಾಗಿ ನನಗೆ ಈ ಚುನಾವಣೆಯಲ್ಲಿ ಗೆದ್ದು ನಾನು ಏನೋ ಮಾಡ್ಕೋಬೇಕಂತಲ್ಲ, ಜನಸೇವೆ ಮಾಡಬೇಕೇನೋ ಒಂದು ಹಠ, ಒಂದು ಆಸೆ. ಆ ಒಂದು ಕಾರಣಕ್ಕೋಸ್ಕರ ಒಂದು ಬದಲಾವಣೆ ತಂದು ನನಗೊಂದು ಅವಕಾಶ ಮಾಡಿಕೊಟ್ಟು ನೋಡಿ, ಆಮೇಲೆ ಮತ್ತೆ ಮನಸ್ಥಿತಿ ನೋಡಿ ನನ್ನ ಕೆಲಸ ಮಾಡಿದರೆ ನಾನು ಉಳಿಸ್ಕೊಬೋದು, ಇಲ್ಲಾಂದರೆ ತೆಗಿಬೋದು. ಹಾಗಾಗಿ ಒಂದು ಬಾರಿ ಬದಲಾವಣೆ ಮಾಡಿ ನಮ್ಮ ಪಕ್ಷಕ್ಕೆ ನನಗೊಂದು ಅವಕಾಶ ಮಾಡಿಕೊಡಿ ಅಂತ ನಮ್ಮ ಜಿಲ್ಲೆಯ ಜನತೆಗೆ, ಸ್ವಾಭಿಮಾನ ಜನತೆಗೆ ನಾನು ನಿಮ್ಮ ಮುಖಾಂತರ ಕೇಳ್ಕೊಂತೀನಿ. ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿ ಅವರು ಈ ಹಿಂದೆ ಕೂಡ ನಿಮ್ಮ ಕ್ಷೇತ್ರಕ್ಕೆ ಬಂದಿರಲಿಲ್ಲ, ಇವಾಗ ಬರ್ತಾರೆ ಸರ್? ಖಂಡಿತ ಬರ್ತಾರೆ. ಮೂರು ಬಾರಿ ಅವ್ರದ್ದು ಟೂರ್ ಪ್ರೋಗ್ರಾಮ್ ಫಿಕ್ಸ್ ಆಗಿದೆ. ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರದ್ದು, ಮತ್ತು ಇನ್ನೂ ಹತ್ತು ಹಲವಾರು ಸಚಿವರುಗಳದ್ದು ಮತ್ತು ರಾಜ್ಯ ಮುಖಂಡರುಗಳದ್ದು ಟೂರ್ ಪ್ರೋಗ್ರಾಮ್ ಫಿಕ್ಸ್ ಆಗಿದೆ. ಇನ್ನೊಂದು ಮೂರು ನಾಲ್ಕು ದಿನದಲ್ಲಿ ಗೊತ್ತಾಗ್ತದೆ ಯಾರ್ಯಾರು ಬರ್ತಾರೆ ಹೇಗೆ ಅಂತ. ಒಟ್ಟಲ್ಲಿ ಖಂಡಿತವಾಗಿಯೂ ಬರ್ತಾರೆ, ಭರವಸೆ ಕೊಟ್ಟಿದ್ದಾರೆ. ಅವರು ಮುಂದಾಳತ್ವದಲ್ಲೇ ಚುನಾವಣೆ ನಡೀತದೆ. ಇದಿಷ್ಟು ಕಾಂಗ್ರೆಸ್ನ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಕೂಡ ಹೇಳುವಂಥ ಮತ್ತು. ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್, ಟಿವಿ 5 ಹಾಸನ.